ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ನಾಮಕರಣದ ವಿಡಿಯೋ ತರಿಸ್ತಾ ಇದ್ದೀನಿ. ಯಾವ ಥರ ಹೆಸರಿಡ್ತಾರೆ ಮತ್ತು ಯಾವ ಥರ ವೆಲ್ಕಮ್ ಮಾಡ್ತಾರೆ ಅಂತಂದು ಈ ವಿಡಿಯೋದಲ್ಲಿ ತೊಟ್ಲು ತೂಗುವಾಗ ಎರಡೋ ಹಾಡು ಹೇಳ್ತಾರೆ, ಅದನ್ನು ನೋಡಿ. ಇವಾಗ ಪಾಪು ಒಂದು ದೇವಸ್ಥಾನದಲ್ಲಿರುತ್ತೆ, ಪಾಪು ಅವ್ರ ಮಮ್ಮಿ, ಅವ್ರನ್ನ ಹೋಗಿ ನಾವು ಕರ್ಕೊಂಡು ಬರ್ತೀವಿ ಮನೆಗೆ. ಮತ್ತು ಊರಾಗಿರೋ ದೇವಸ್ಥಾನಕ್ಕೆಲ್ಲವಕ್ಕೂ ಕಾಯಿ ಹೊಡೆಸ್ಕೊಂಡು ಎಲ್ಲ ತೋರಿಸ್ಕೊಂಡು ಬರ್ತೀವಿ. ಬಂದು ಮನೆಯಲ್ಲೆಲ್ಲ ತೊಟ್ಲು ಅಲಂಕಾರ ಮಾಡಿದ್ದೀವಿ. ಅಲಂಕಾರ ಮಾಡಿ ಒಂದು 5 ಜನ ಆರತಿ ಎಲ್ಲರೂ ಮಾಡಿ ನಂತರ ಅಲ್ಲಿ ಒಂದು ಗುಂಡನಿಟ್ಟು ಪೂಜೆ ಮಾಡಿ. ಓಕೆ, ಇವಾಗ ನಾವು ಎಲ್ಲರೂ 5 ಜನನೂ ಆರತಿ ಮಾಡಿ ಅವ್ರ ತಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಪಾಪುಗೆ ಎಲ್ಲ ಹೊಸ ಡ್ರೆಸ್ ಹಾಕಿ ತೊಟ್ಲು ಸಹಿತ ಹೂವಿನಿಂದ ಅಲಂಕಾರ ಮಾಡಿ ನಾವೆಲ್ಲರೂ ಇವತ್ತು ಒಂದು ಹಾಡು ಹೇಳ್ತಾ ಇದ್ದೀವಿ. ಎಲ್ಲರೂ ಸೇರಿಕೊಂಡು ತೊಟ್ಲು ಪೂಜೆ ಮಾಡುವಾಗ ಬನ್ನಿ, ನಮ್ಮ ಸೈಡ್ ಎಲ್ಲ ಇದೇ ಥರ ಮಾಡೋದು ನೋಡಿ. ಯಾವ್ದು ಇಷ್ಟ ಆಗುತ್ತೆ ಅಂತಂದು ನಾನು ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ನಾ ತೊಟ್ಲು ಕಾರ್ಯನ ಮಾಡಿರೋದು ಇವತ್ತು. ಓಕೆ, ನಮ್ಮ ಬಳಗದವರೆಲ್ಲ ಕಲ್ತಿದ್ರು, ಬಳಗದವರೆಲ್ಲ ಕಲಿತು ಊಟ ಎಲ್ಲ ಚೆನ್ನಾಗೂ ಇತ್ತು. ಅನ್ನ ಸಾಂಬಾರು ಮತ್ತು ಜಿಲೇಬಿ ಮತ್ತು ಬೂಂದಿ ಎಲ್ಲ ಮಾಡಿಸಿದ್ವಿ ನೋಡಿ. ಪಾಪು ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ, ಪಾಪು ತುಂಬ ಚೆನ್ನಾಗಿದೆ ಆಟ ಆಡ್ತಾ ಇದೆ. 8 ತಿಂಗಳಿಗೆ ಹುಟ್ಟಿರೋ ಪಾಪು, ಹಂಗಾಗಿ ಸ್ವಲ್ಪ ತೆಳ್ಳಗಿದೆ. ಏ ಪಾಪ ಸ್ಟಾರ್ಟ್ ಮಾಡಿ, ಮುಂದಿನ ಬೇಗ ಎಲ್ಲ.
ಹೇಳಮ್ಮ ಇಲ್ಲದಿ ಹೇಳ ಅತ್ತ ಕೊಡ್ತಾನೆ ಅಲ್ಲ ಸರಿ ಬಿಡು ಕಾವೇರಿ ಕಾವೇರಿ ಆಯ್ತು ಬಿಡು ಬಗ್ಬೇಡ ಬಡಿತಾರೆ ನೋಡು ಬಾಳ ಸಾಕು ಇವತ್ತು ನಾನು ಪಾಪುಗೆ ಏನು ತೊಗೋಬೇಕು ಅಂತಂದು ಬೆಳ್ಳಿ ಅಂಗಡಿಯಲ್ಲಿ ಬಂದಿದ್ದೀನಿ. ಅಲ್ಲಿ ಎಲ್ಲ ಸರ ನನಗಂತೂ ತುಂಬ ಇಷ್ಟ ಆಯಿತು. ನಕ್ಲೇಸು ತುಂಬ ರೇಟನ್ನು ಕಡಿಮೆ ಇದ್ದವು, ಬರೀ ಹಾಫ್ ತೊಲಿಗೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಇತ್ತು, ಮತ್ತು ಕಿವಿದೆಲ್ಲ ಡಿಸೈನ್ ಚೆನ್ನಾಗಿತ್ತು. ಅದಕ್ಕೆ ನಿಮಗೂ ತೋರಿಸೋಣ ಅಂತಂದು ಇದು ತೋರಿಸೋಣ ಅಂತಂದು ಈ ವಿಡಿಯೋ ಮಾಡಿದೆ. ಮತ್ತು ಒಂದು ನನಗಂತೂ ಸರ ತುಂಬ ಡಿಸೈನ್ ಎಲ್ಲ ಇಷ್ಟ ಆಯಿತು, ಬೆಂಡೋಲಿನೂ ಇಷ್ಟ ಆಯಿತು. ಇದೆಲ್ಲ ಇವಾಗ ಕಡಿಮೆ ರೇಟ್ ಒಳಗೆ ಸಿಗ್ತಾ ಇದೆ. ಗುಂಡಿನ ಸರ ಅರ್ಧ ತೊಲೆಯೊಳಗೆ ಇಷ್ಟು ಸಿಗುತ್ತೆ. ನಾನು ಪಾಪು ಏನು ತೊಗೊಂಡಿನಿ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇದನ್ನು ನಾನು ಕೈಗೆ ಹಾಕೋದು ಕಡಗ ಅಂತಂದು ಈ ಗಿಫ್ಟ್ ತೊಗೊಂಡೆ. ಫ್ರೆಂಡ್ಸ್, ನನಗೇನಾದರೂ ಇಷ್ಟ ಆಯ್ತು ಅಂತಂದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.